ಮನುಷ್ಯನ ತಲೆ ಏನೆಲ್ಲ ಯೋಚಿಸುತ್ತೆ, ಏನೇನೆಲ್ಲ ಮಾಡಿಸುತ್ತೆ. ಅದಕ್ಕೆ ಹೇಳಿರೋದು ಅದ್ಭುತಗಳು ಅನೇಕ, ಆದರೆ ಮನುಷ್ಯನನ್ನು ಮೀರಿದ ಅದ್ಭುತ ಇನ್ನೊಂದಿಲ್ಲ ಅಂತ. ಅಂಥ ತಲೆಯೇನೋ ಪವರ್ಫುಲ್. ಸರಿ, ಬರೀ ತಲೆ ಅಷ್ಟೇ ಅಲ್ಲ, ತಲೆಯ ಕೂದಲು ಸಹ ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಾ? ನಾವಿಗಿದ್ದೇವೆ ಪಶ್ಚಿಮ ಬಂಗಾಳದ ಸಿಲಿಗುರಿ ಎಂಬ ಊರು ಮತ್ತು ಅದರ ಆಸುಪಾಸಿನ ಜಾಗದಲ್ಲಿ. ಶಬ್ದ ಮಾಡ್ತಾ, ಕಣ್ಣಿಗೆ ಕಿವಿಗೆ ಮುದ ನೀಡ್ತಾ, ಸ್ಫೂರ್ತಿ ತುಂಬೋ ಥರ ಹೋಗ್ತಾ ಇರೋ ರೈಲನ್ನ, ಈ ಪ್ರಕೃತಿ ಸೊಬಗನ್ನ ನೋಡ್ತಾ ಇದ್ರೆ ಗಾಳಿಲಿ ತೇಲ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ನಮಗೆ ತೇಲ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಒಬ್ಬರು ಅಂಥವ್ರು ಇದ್ದಾರೆ, ಅಪ್ರತಿಮ ಸಾಧಕರು. ಶೈಲೇಂದ್ರನಾಥ್ ರಾಯ್ ಇವರೇ ಆ ಅಪ್ರತಿಮ ಸಾಧಕ. ಈಗ ಇವರೇನ್ ಮಾಡ್ತಾರೆ ಗೊತ್ತಾ? 75 ಫೀಟ್ ಹೈಟ್ ಇರೋ ರೋಪ್ ಮೂಲಕ 300 ಮೀಟರ್ ದೂರ ಮೂವ್ ಆಗ್ತಾರೆ. ತಮ್ಮ ತಲೆ ಕೂದಲನ್ನ ರೋಪ್ಗೆ ಕಟ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಸಾಧ್ಯ ಅಂತಾರೆ ಶೈಲೇಂದ್ರನಾಥ್ ರಾಯ್. ಇವ್ರಿಗೆ ಈ ರೀತಿ ಮಾಡೋದಕ್ಕೆ ಸ್ಫೂರ್ತಿ ಯಾರಂತೆ ಗೊತ್ತಾ? ಸಿನಿಮಾದವರು. ಸಿನಿಮಾದವರು ಬಂದಾಗ ಜನ ಅವರನ್ನು ನೋಡೋದಕ್ಕೆ ಸೇರ್ತಾ ಇದ್ರು. ಇದನ್ನೆಲ್ಲ ನೋಡಿದ ಮೇಲೆ ನಾನು ಏನಾದರೂ ಜನ ಗುರುತಿಸುವಂತ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇವರ ಕೂದಲಿಗೆ ಮತ್ತು ಅವರ ರೂಟ್ಸ್ಗೆ ಸ್ಪೆಷಲ್ ಆಗಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅವರೇನು ಮಾಡಿಲ್ಲ, ಎಲ್ಲ ಜನಗಳ ದೇವರ ಆಶೀರ್ವಾದ ಅಷ್ಟೇ ಅಂತಾರೆ. ಬನ್ನಿ ನೋಡೋಣ ಈ ಅಪರೂಪದ ಸಾಧಕನ ಸಾಹಸ. ಅದ್ಭುತ. ನಾವುಗಳು ಸ್ಫೂರ್ತಿ ಪಡಿಬೇಕಾಗಿರೋದು ಬರೀ ತಲೆಯಲ್ಲಿ ಉಂಟಾಗುವ ಆಲೋಚನೆಗಳಿಂದಷ್ಟೇ ಅಲ್ಲ, ತಲೆಯ ಕೇಶರಾಶಿಯಿಂದಲೂ ಸ್ಫೂರ್ತಿ ಪಡಿಬಹುದು ಅಲ್ವಾ? ಸಾಧನೆಯನ್ನು ಮಾಡಬಹುದು ಅಂತ ತೋರಿಸ್ಕೊಟ್ರು. ಶಭಾಷ್ ಶೈಲೇಂದ್ರನಾಥ್ ಸರ್, ಶಭಾಷ್ ಇಂಡಿಯಾ.